ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಜಾಗತಿಕ ಹವಾಮಾನ ಬದಲಾವಣೆ ತಡೆಗಟ್ಟುವ ಉದ್ದೇಶಕ್ಕೆ ಕಾರ್ಯನಿರ್ವಹಿಸುತ್ತಿರುವ ನ್ಯೂಟೆಕ್ ಸೋಲಾರ್ ಲಿಮಿಟೆಡ್ ಕಂಪನಿ ತನ್ನ 25ನೇ ವರ್ಷದ ಸಂಸ್ಥಾಪನಾ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಸೋಮಪುರ ಕೈಗಾರಿಕಾ ಪ್ರದೇಶದಲ್ಲಿ ನೂತನ ನ್ಯೂಟೆಕ್ ಸೌರ ವಿದ್ಯುತ್ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಇನ್ನು ಕಾರ್ಯಕ್ರಮವನ್ನು ಸಸಿ ನೆಡುವ ಮೂಲಕ ಮಣ್ಣಿನ ಹುಂಡೆಗಳ ಬೀಜ ಸಾರ್ವಜನಿಕರಿಗೆ ವಿತರಣೆ ಮಾಡುವ ಮೂಲಕ ಬೆಳ್ಳಿ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು. ಇನ್ನು ಕರ್ನಾಟಕ ಸೇರಿದಂತೆ ದೇಶದ ಹಲವೆಡೆ ವ್ಯಾಪಕ ಮಳೆ ಮತ್ತು ಭಾರಿ ಪ್ರವಾಹ ಉಂಟಾಗಿದ್ದು ಇಂತಹ ವಿಕೋಪಗಳನ್ನು ತಡೆಗಟ್ಟಲು ವಿದ್ಯಾರ್ಥಿ ಸಮೂಹ ಪರಿಸರ ಸ್ನೇಹಿ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ಸೌರ ವಿದ್ಯುತ್ ಬಗ್ಗೆ ಜಾಗೃತಿ ಗಿಡ ನೆಡುವ ಕಾರ್ಯಕ್ರಮದ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಸುರೇಂದ್ರ ಕುಮಾರ್ ತಿಳಿಸಿದ್ರು. 1992ನಲ್ಲಿ ಪ್ರಾರಂಭಗೊಂಡಂತಹ ನ್ಯೂಟೆಕ್ ಅಂತ ಸಂಸ್ಥೆ ಇವತ್ತು ಬೆಳ್ಳಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಾವು ಪ್ರಾರಂಭದ ದಿನಗಳಲ್ಲಿ ಏನಾದರೂ ಸಮಾಜಕ್ಕೆ, ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಉಪಯುಕ್ತವಾದಂಥ ಪ್ರಾಡಕ್ಟ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದಾಗ ನಾವು ತಗೊಂಡ ನಿರ್ಧಾರ ಅಂದರೆ ಸೋಲಾರ್ ವಾಟರ್ ಹೀಟರ್ಸ್ಗಳು. ಇವತ್ತು 1992 ರಿಂದ 1925 ವರ್ಷಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಸಂತೃಪ್ತ ಗ್ರಾಹಕರು ದೇಶಾದ್ಯಂತ ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲ್ ಮಾಡಿದ್ವಿ. ಹಾಗೂ 1 ಸೋಲಾರ್ ವಾಟರ್ ಹೀಟರಿಂದ 1.5 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಸೇವ್ ಮಾಡ್ಬೋದು. ಈ ರೀತಿ ನಾವು ಮಾಡಿರುವಂತಹ ಒಂದು ನಮ್ಮ ಪ್ರಾಜೆಕ್ಟಿಗೆ UN SSSCಯಿಂದ ರೆಕಗ್ನೈಸ್ ಆಗಿ ಗೋಲ್ಡನ್ ಪ್ರಾಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಈ ಒಂದು ಸಂದರ್ಭದ ಬೆಳ್ಳಿ ಮಹೋತ್ಸವದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಏನಂದರೆ, ಈ ಪರಿಸರಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಸೋಲಾರ್ ವಾಟರ್ ಹೀಟರ್ಗಳನ್ನು ಇನ್ಸ್ಟಾಲ್ ಮಾಡಿ ದೇಶಾದ್ಯಂತ ಸಾವಿರಾರು ಮರಗಳನ್ನು ನೆಡುವಂತಹ ಕಾರ್ಯಕ್ರಮಗಳನ್ನು ಜೊತೆಗೆ ಜಾಗೃತಿಯನ್ನು. ಈ ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಲಕ್ಷ್ಮೀನಾರಾಯಣ್ ಹಾಗೂ ಕಾಸಿಯಾ ಅಧ್ಯಕ್ಷ ರಾಜು ಇನ್ನಿತರರನ್ನು ಸನ್ಮಾನಿಸಲಾಯಿತು.